ನಿನ್ನೆ ನಾನು ಅಯೋಧ್ಯೆಯಲ್ಲೇ ಇದ್ದೆ ಒಂದು ವರದಿಯನ್ನು ಎಲ್ಲೋ ಓದೋದಾಗಿಂದ ಅದನ್ನು ಅಲ್ಲಿಗೆ ಹೋಗಬೇಕು 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 ಅಂತ ಬಟ್ ಫ್ಲೈಟಿಗೆ ಟೈಮ್ ಬೇರೆ ಆಗ್ತಿತ್ತು ನೋಡಿ ಹೆಂಗೆ ಅದು ಇದನ್ನು ಕರ್ಮಧರ್ಮ ಸಂಯೋಗ ಅಂತಾರೆ ಚಡಪಡಿಸ್ತಿದ್ದೆ ನಾನು ಅಲ್ಲಿಗೊಂದು ಹೋಗಬೇಕು ಸರಾಯಿ ರ ರಸ್ಸಿ ಅಂತ ರಸಿ ಅಂತ ಊರ ಹೆಸರು ಅಲ್ಲಿ ಬಹುತೇಕರು ಕ್ಷತ್ರಿಯರು ರಘುವಂಶೀಯರು ಅವರೊಂದು ಪ್ರತಿಜ್ಞೆ ಮಾ ಇವರ ಗಜರಾಜ್ ಸಿಂಗ್ ಅಂತ ಹತ್ತು ತಲೆಮಾರಿನ ತಲೆಮಾರುಗಳ ಹಿಂದೆ ಇವರ ಹಿರಿಕ ಬಾಬರನ ಸೇನಾಧಿಕಾರಿ ಮೀರ್ ಬಾಕಿ ಅಲ್ಲಿದ್ದ ರಾಮ ಮಂದಿರವನ್ನು ಧ್ವಂಸ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ರೆಸಿಸ್ಟೆನ್ಸ್ ಅಂತ ಮಾಡಿದ್ದು ಗಜರಾಜ್ ಸಿಂಗ್ ಇವರ ಕುಟುಂಬದ ಹಿರಿಯ ಅವರೊಂದು ತುಕಡಿ ಇತ್ತು ಸೈನಿಕ ತುಕಡಿ ಇತ್ತು ಫೈಟ್ ಮಾಡ್ತಾರರು ಹೋರಾಡ್ತಾರೆ ಯುದ್ಧ ಮಾಡ್ತಾರೆ ಆಗಲಿಲ್ಲ ಆಗೋದಿಲ್ಲ ಭಾವರ್ ಸೈನ್ಯ ದೊಡ್ಡದಿತ್ತು ನೀರು ಬಾಕಿ ಹೋಗಿ ಧ್ವಂಸ ಮಾಡೋದಕ್ಕೆ ನಿಂತ್ಕೊಂಡ್ಬಿಡ್ತಾನೆ ರಾಮ ಮಂದಿರವನ್ನು ಇವರೆಲ್ಲ ಗಜರಾಜ್ ಸಿಂಗ್ ಆ್ಯಂಡ್ ಅದರ್ಸ್ ಅವರ ಜೊತೆಗಾರರು ಸೂರಜ್ ಕುಂಡಿಗೆ ಬರ್ತಾರೆ ಸೂರಜ್ ಕುಂಡ್ ಅದರ ಮಹತ್ವ ಏನನ್ನೋದು ಹಿಂದೆ ಹೇಳಿದ್ದೀನಿ ನಾನು ಟೈಮ್ ಇಲ್ಲ ಈಗ ಅಲ್ಲಿಗೆ ಬಂದು ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿಬಿಡ್ತಾರೆ ಅದೇ ಜಾಗದಲ್ಲಿ ಮತ್ತೆ ರಾಮ ಮಂದಿರ ಕಟ್ಟೋ ತನಕ ನಾವು ತಲೆಗೆ ಪಗಡಿ ಕಟ್ಕೊಳ್ಳೋದಿಲ್ಲ ಪಗಡಿ ಕ್ಷತ್ರಿಯರಿಗೆ ಶಾನ್ ಅದು ಅವರ ಗೌರವನೇ ಪಗಡಿ ಮತ್ತು ಹುರಿ ಮೀಸೆ ತಲೆಗೆ ಪಗಡಿ ಕಟ್ಕೊಳ್ಳೋದಿಲ್ಲ ಕಾಲಿಗೆ ಚರ್ಮದ ಚಪ್ಪಲಿ ಹಾಕ್ಕೊಳ್ಳೋದಿಲ್ಲ ನಮ್ಮ ಮಕ್ಕಳ ಮದುವೆಗಳನ್ನು ಮಂಟಪದಲ್ಲಿ ಮಾಡೋದಿಲ್ಲ ಮತ್ತು ಛತ್ರಿ ಹಿಡ್ಕೊಳ್ಳೋದಿಲ್ಲ ಅನ್ನುವ ಪ್ರತಿಜ್ಞೆಗಳನ್ನು ಮಾಡಿಬಿಡ್ತಾರವರು ಅವರು ಹೋದರು ಅವರ ನಂತರದ ತಲೆಮಾರುಗಳು ಬಂದು ಆ ನಂತರದ ತಲೆಮಾರುಗಳು ಹತ್ತು ತಲೆಮಾರು ಇವರು ಲೆಕ್ಕ ಹೇಳ್ತಾರೆ ಯಾ ಯಾರ್ಯಾರ ಮಕ್ಕಳು ಯಾರ್ಯಾರು ಅಂತ ಹತ್ತು ತಲೆಮಾರುಗಳು ಹೋದವು ಇವರು ಯಾವತ್ತೂ ತಲೆಗೆ ಪಗಡಿ ಕಟ್ಟಿರಲಿಲ್ಲ ಛತ್ರಿ ಹಿಡಿದಿರಲಿಲ್ಲ ಇವರ ಮನೆಯಲ್ಲಿ ಮದುವೆ ಅಂತಾದರೆ ನಾಲ್ಕು ಬಿದಿರಿನ ಗಳ ನಡ್ತಾರಂತೆ ಆ ಗಳಕ್ಕೆ ಏನು ಮಾವಿನ ತೋರಣ ಕಟ್ಟಿ ಮಧ್ಯದಲ್ಲಿ ವಧುವರನ್ನು ಕೂಡಿಸಿ ಮದುವೆ ಮಾಡಿಬಿಡ್ತಾರೆ ಯಾಕಂದರೆ ಪ್ರತಿಜ್ಞೆ ಇದೆ ಗಜರಾಜ್ ಒಂದು ರಾಮ ಮಂದಿರ ಆಗಿಲ್ಲ ಅಲ್ಲಿ ಇನ್ನೂ ಅಂತ ಈಗ ಮೊನ್ನೆ ಹದಿನೈದನೇ ತಾರೀಕು ಸಂಕ್ರಾಂತಿ ದಿವಸ ಯಾವ ಸೂರಜ್ ಕುಂಡದಲ್ಲಿ ಸೂರಜ್ ಕುಂಡ್ನಲ್ಲಿ ಗಜರಾಜ್ ಸಿಂಗ್ ಪ್ರತಿಜ್ಞೆ ಮಾಡಿದ್ರಲ್ಲ ಭೀಷ್ಮ ಪ್ರತಿಜ್ಞೆ ಅದೇ ಸೂರಜ್ ಕುಂಡ್ನಲ್ಲಿ ದೊಡ್ಡದೊಂದು ಹೋಮ ಮಾಡಿ ಸೂರ್ಯನ ಪಾದಕ್ಕೆ ಮುಟ್ಟಿಸಿ ತಲೆಗೆ ಪಗಡಿ ಹತ್ಕ ಹಾಕ್ಕೊಂಡ್ರು ಅದು ಆ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ನನಗೆ ಆ ಊರಿಗೆ ಹೋಗಬೇಕಾಗಿತ್ತು ಅವ್ರನ್ನ ಮಾತಾಡಿಸ್ಬೇಕಾಗಿತ್ತು ವಿಮಾನಕ್ಕೆ ಟೈಮ್ ಆಗ್ತಿದೆ ಏನು ಮಾಡ್ಲಪ್ಪ ಏನು ಮಾಡ್ಲಪ್ಪ ಅಂತಿದ್ದಾಗ ಸಡನ್ಲಿ ಇಂಡಿಗೋದಿಂದ ಮೆಸೇಜ್ ಬಂತು ಫಾಗ್ ಇರುವ ಕಾರಣಕ್ಕೆ ನಿಮ್ಮ ವಿಮಾನ ಮೂರು ತಾಸು ತಡ ಆಗುತ್ತೆ ಅಂತ ನಾನು ಸಿಕ್ತಲೆ ಚಾನ್ಸ್ ಅನ್ಕೊಂಡು ಹೋಗಿದ್ದೆ ಅಲ್ಲಿಗೆ ಏನೇನು ರೋಮಾಂಚಕಾರಿ ಕಥೆ ಅವ್ರಿ ಕೆಲಸ ಕಡೆ ಒಂದ್ಸಲ उस समय रो, रो, रो लगे सब, इतना मस्त हो गए थे कि क्या ओ, वारी गजराज, बाबा, वारी गजराज बाबा तुमने गजब कर दिया हमारे सब राज जय श्री से। जय श्री गजराज बाबा जिंदा अमर रहे गजराज बाबा अमर रहे जय श्री राम अरे हम नहीं लोग आत्मा रोई हम कोई रोए दिखा दे आत्मा वो परमात्मा जब दोनों मिल गए खुशी का आंसू बहने लगा कल गया था पास बनवा के एकदम स्वर्ग स्वर्ग हो गया मारे योगी वारे मोदी कहते हैं अवतारिक है ये न होते ये नहीं बनता धन न हो धन न हो योगी और योगी पहले तो बिल्कुल नहीं देख रहे थे अब इन्होंने धारण किया है जो अपने पूर्वजों ने कसम खाई थी उसी को पालन करते हुए हम लोग चले आ रहे थे हम तो उस समय रो, गए थे रो रो लागे। लागे सब उन्होंने जब बाबर बाबर ने आया जो है अपना शाही सेना वो वीर बाकी ने शाही सेना लेकर और तो और जो है मंदिर को गिरवा दिया जब दहा दिया तो जो है उन्होंने पता पाए जो है दस किलोमीटर हमारा गांव था पता, पता पाए तो उन्होंने दो दिन में जो है सूर्य वंश जो है नब्बे हजार वंश को इकट्ठा किए और वहाँ जाकर अपने दर्शन नगर बाजार के पास हमारे सूर्य कुंड का पुखरा है वहीं जो है कसम खाई कि जब तक हम अपने रामलला को मुगलों से आजाद नहीं करा लेंगे तब तक हम सिर पर पगड़ी नहीं धारण करेंगे पैर में पनही नहीं पहनेंगे और छाता नहीं लगाएंगे और जो है हमारे शादी ब्याह में मंडक नहीं छाया जाएगा जब तक हम अपने को लला नहीं लेंगे यह प्रतिज्ञा उनकी सुमार इन सुमार दावेगढ़ है दावे ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದ ರಾಜಕೀಯ ಸುದ್ದಿಗಳು ಇರ್ತಾವ ರಾಜಕೀಯ ಮತ್ತು ಯಾವತ್ತಾರು ಮಾತಾಡೋಣಂತೆ ಈ ಊರಿಗೆ ಹೋಗಿದ್ದಿತ್ತಲ್ಲ ರಾಸಿ ಮೂರು ತಲೆಮಾರನವ್ರು ಕುತ್ಕೊಂಡಿದ್ರಲ್ಲಿ ಅಜ್ಜ ಮಗ ಮೊಮ್ಮಕ್ಕಳು ಅಜ್ಜ ಆಫ್ಕೋರ್ಸ್ ಹಮಾರೆ ಆತ್ಮ ರೋಯಿ ಅಂತಿದ್ರು ಅವರು ನಮ್ಮ ಆತ್ಮಗಳು ಅಳ್ತಾ ಇದ್ವು ಅಳದೇ ಇನ್ನೇನು ರಜಪೂತರಾಗಿ ಹುಟ್ಟಿ ಕ್ಷತ್ರಿಯರಾಗಿ ಹುಟ್ಟಿ ಪಗಡಿ ಕಟ್ಕಳ್ದೆ ಜೀವನ ಮಾಡಿದ್ವಲ್ಲ ನಾವು ಪಗಡಿ ಕಟ್ಕೊಳ್ಳಾಗ ನಮ್ಮ ಆತ್ಮಗಳು ಅಳ್ತಿದ್ವು ಈ ಸೌಭಾಗ್ಯ ನಮ್ಮ ಹಿರಿಯರಿಗೆ ಸಿಗಲಿಲ್ಲ ತುಂಬ ಭಾವುಕರಾಗಿದ್ವಿ ಅಂತ ಇವ್ರ ಮೊಮ್ಮಗ ಅವನು ಒಂಬತ್ತನೇ ಕ್ಲಾಸಿನ ಹುಡುಗ ಅವನು ಅವನು ಕೇಳಿದೆ ನಾನು ಅಲ್ಲಪ್ಪ ನೀನು ಸ್ಕೂಲ್ಗೆ ಹೋಗ್ತೀಯ ಸೈನ್ಸು ಮ್ಯಾಥ್ಸು ಓದ್ತೀಯ ಏನೋ ಮಂದಿರ ಯಾವುದೋ ಅಜ್ಜನ ಮುತ್ತಜ್ಜ ಅವ್ರ ಮುತ್ತಜ್ಜನ ಪ್ರತಿಜ್ಞೆ ಇದೆಲ್ಲ ನೀನು ಇದನ್ನೆಲ್ಲ ನಂಬ್ಕೊಂಡು ಲೆದರ್ ಶೂ ಹಾಕಳದೆ ಸ್ಕೂಲ್ಗೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ ಆತ ಹೇಳ್ದ ವಿಜ್ಞಾನ್ ಅಪ್ನಿ ಜಗ ರಾಮ್ ಭಕ್ತಿ ಅಪ್ನಿ ಜಗ ಅಂತ ನಾನು ಸುಮ್ಮನೆ ಟಾಂಟ್ ಮಾಡೋಕ್ಕೆ ಕೇಳಿದ್ದು ಸ್ಕೂಲ್ಗೆ ಹೋಗಿ ಸೈನ್ಸ್ ಓದ್ತೀಯ ನೀನು ಅಜ್ಜನ ಪ್ರತಿಜ್ಞೆ ಅಂತ ಶೂ ಹಾಕಳ್ದೆ ಹವೈ ಚಪ್ಪಲಿ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತೀಯಲ್ಲ ಅಂತಂದರೆ ಅವನು ಹೇಳ್ದ ರಾಮ್ ಭಕ್ತಿ ಅಪ್ನಿ ಜಗ ಆಧ್ಯಾತ್ಮ ಅಪ್ನಿ ಜಗ ವಿಜ್ಞಾನ ಜಗ ಎರಡು ಸಪ್ರೇಟ್ ಸಪ್ರೇಟು ಅಂತ ಒಂಬತ್ತನೇ ಕ್ಲಾಸಿನ ಹುಡುಗ ಹೇಳ್ದ ನನಗೆ ಇವ್ರ ಹತ್ರ ಕೇಳಬೇಕು ಅಂತ ಅನ್ನಿಸ್ತು ಆ ದೇವಸ್ಥಾನ ಕಟ್ಸೋ ಬದಲು ಅಲ್ಲೊಂದು ಹಾಸ್ಪಿಟಲ್ ಕಟ್ಸಿದ್ರೆ ಅಲ್ಲೊಂದು ಸ್ಕೂಲ್ ಕಟ್ಸಿದ್ರಿ ಎಲ್ರಿಗೂ ಉಪಯೋಗ ಆಗ್ತಿತ್ತಲ್ಲ ಅಂತ ನಾನು ಅದನ್ನೇ ಬರ್ದು ಹುಚ್ಚಿನಾಯಿ ಹೊಡೆದಂಗೆ ಹೊಡೆದು ಹೊಡ್ತಿದ್ರು ಅವ್ರು ಏನಾರು ಅಂದಿದ್ರೆ ಇಂಪ್ರೆಸ್ಸಿವ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್